ಬಿಗ್ಗರ್ ದ ಫಿಲ್ಮ್ ಬಿಗ್ಗರ್ ದ ಇಶ್ಯೂ ಗೈಸ್. ಸೊ ನೀವು ದೊಡ್ಡ ಸಿನಿಮಾಗಳು ಡಿಜಿಟಲ್ ಮೇಲೆ ಅಥವಾ ಸ್ಯಾಟಲೈಟ್ ಮೇಲೆ ಅಥವಾ ಆನ್ಲೈನ್ ವಾಟ್ ಎವರ್ ಇಟ್ ಇಸ್ ಅದ್ರ ಮೇಲೆ ಡಿಪೆಂಡ್ ಆಗಿಲ್ಲ ಅಂತ ತಾವು ಅನ್ಕೊಂಡ್ಲೇಬೇಡಿ ಆಕ್ಚುಲಿ, ಬಿಕಾಸ್ ಐ ಥಿಂಕ್ ದೋಸ್ ಫಿಲ್ಮ್ಸ್ ಇನ್ನೂ ಜಾಸ್ತಿ ಡಿಪೆಂಡ್ ಆಗುತ್ತೆ. ಸಿನಿಮಾಗಳು ಅಂತ ಬಂದಾಗ ಇವತ್ತಿಗೆ ಥಿಯೇಟ್ರಿಕಲ್ಲಿ ಅಂತ ನೋಡಕ್ ಹೋದಾಗ ಕರ್ನಾಟಕದಲ್ಲಿ ಥಿಯೇಟರ್ಸ್ ಆರ್ ಬಿಕಮಿಂಗ್ ಲೆಸ್. ಆ ಥಿಯೇಟರ್ಸ್ ಅಂತ ಬಂದಾಗ ಟುಡೇ ಥಿಯೇಟ್ರಿಕಲ್ಲಿ ಕಲೆಕ್ಷನ್ಸ್ ಇಲ್ಲ ಅಂತಲ್ಲ, ಡ್ಯೂರೇಷನ್ ಕಮ್ಮಿ ಆಗಿದೆ, ರನ್ನಿಂಗ್ ಡ್ಯೂರೇಷನ್ ಥಿಯೇಟರ್, ಬಟ್ ಅದರೊಳಗಡೆ ತುಂಬಾ ದುಡ್ಡಿದೆ ಇಲ್ಲ ಅಂತಲ್ಲ. ಬಟ್ ಈಗ ಒಂದು ದೊಡ್ಡ ಸಿನಿಮಾ ಅಂತ ಹೋದಾಗ ದ ಬಜೆಟ್ಸ್ ಆಫ್ ದ ಸಿನಿಮಾಸ್ ಆರ್ ಸೋ ಹ್ಯೂಮಂಗಸ್, ಅಂಡ್ ಸಮಟೈಮ್ಸ್ ಪ್ಲಾನಿಂಗ್ ಆದಾಗ ಬೇಗ ಮುಗ್ದಿರುತ್ತೆ, ಸಮಟೈಮ್ಸ್ ಪ್ಲಾನಿಂಗ್ ಇದ್ದು ಕೂಡ ಲೇಟ್ ಆಗುತ್ತೆ ಬಿಕಾಸ್ ಆಫ್ ದ ಸ್ಪ್ಯಾನ್. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಡಿಜಿಟಲ್, ವಿ ಹ್ಯಾವ್ ಟು ಡಿಪೆಂಡ್ ಆನ್ ಸರ್ಟನ್ ಓಟಿಟೀಸ್, ವಾಟ್ ಎವರ್ ಇಟ್ ಇಸ್ ಓವರ್ ಆಲ್ ಬಿಸ್ನೆಸ್. ಅವಾಗ ಏನಾಗುತ್ತೆ ನಮಗೆ, ಸಮಟೈಮ್ಸ್ ವಿ ಕ್ಯಾನ್ ಟೇಕ್ ಚಾನ್ಸಸ್, ಅದಾಗಿಲ್ಲ ಅಂದ್ರೆ ಪರವಾಗಿಲ್ಲ, ವಿ ಗೋ ಅಹೆಡ್ ಅಂತ. ಬಟ್ ಸಮಟೈಮ್ಸ್ ವಿ ನೀಡ್ ಟು ವೇಟ್, ಇಟ್ ಇಸ್ ಅ ಕೊಲಾಬರೇಷನ್. ಇವತ್ತಿಗೆ ಅದಕ್ಕೆ ಏನಾಗ್ತದೆ, ಹಾಫ್ ದ ಫಿಲ್ಮ್ಸ್ ಟೇಕ್ ಆಫ್ಕಿನ ಮುಂಚೆನೆ ನಾವು ಕೊಲಾಬರೇಟ್ ಆಗ್ತದೆ ಕೆಲವು ಮಾತ್ರ. ಸೊ ಇಫ್ ಅ ಕಂಪನಿ ಇಸ್ ಕಮಿಂಗ್ ಇನ್ ಫೋರ್ ಹ್ಯಾಂಡ್, ಅವ್ರ ಇಂಟ್ರೆಸ್ಟ್ ನಮ್ಮ ಸಿನಿಮಾದಲ್ಲಿದೆ, ಅವ್ರ ಇನ್ವೆಸ್ಟ್ಮೆಂಟ್ಸ್ ಇದೆ, ದೇ ಆರ್ ಆಲ್ಸೋ ಕೊಲಾಬರೇಟೆಡ್ ವಿತ್ ಅಸ್ ಅಂದಾಗ ಇಟ್ ಈಸ್ ಅ ಈಸಿಯರ್ ವೇ ಔಟ್. ಸೊ ಸಿನಿಮಾ ಬಿಸ್ನೆಸ್ ಖಂಡಿತವಾಗ್ಲೂ ಚೇಂಜ್ ಆಗಿದೆ ಹೊರಗಡೆ, ಆ್ಯಂಡ್ ವಿ ಹ್ಯಾವ್ ಟು ಸ್ಟಿಕ್ ಟು ದೋಸ್ ನಾಮ್ಸ್. ಈಗ ನೀವು ಹೇಳಿದ ಹಾಗೆ ಇದರಲ್ಲಿ ಏನಾದ್ರೂ ದೇರ್ ಇಸ್ ಇಶ್ಯೂಸ್ ಆ್ಯಂಡ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್. ಸಿನಿಮಾ ಮಾತ್ರ ಮಾಡೋದ್ರಿಂದ ಇವತ್ತು ನೀವು ಉಳ್ಕೊಳಕ್ಕಾಗೋದಿಲ್ಲ, ಯು ಹ್ಯಾವ್ ಟು ಬಿ ವೆರಿ ಸ್ಮಾರ್ಟ್ ಅಲಾಂಗ್ ವಿತ್ ಯುವರ್ ಸಿನಿಮಾ. ಹೌ ಅವರ್ ಬಿಗ್ ಆ್ಯಂಡ್ ಹೌ ಅವರ್ ಸ್ಮಾಲ್ ಇಟ್ ಡಸಂಟ್ ಮ್ಯಾಟರ್, ಯು ಹ್ಯಾವ್ ಟು ಬಿ ಸ್ಮಾರ್ಟ್. ಅಂಡ್ ದ ಓನ್ಲಿ ವೇ ಇವತ್ತಿಗೆ ಸಿನಿಮಾಗೆ ಒಂದು ಗೇಟ್ ಕಾಣೋದು ಅಂತ ಬಾಗಿಲು ಕಾಣೋದಂದ್ರೆ ಯು ಹ್ಯಾವ್ ಟು ಹ್ಯಾವ್ ಅ ಬಿಸ್ನೆಸ್ ಅಕ್ವಮೆಂಟ್ ರೈಟ್, ಅಂಡ್ ಯು ಹ್ಯಾವ್ ಟು ಬಿ ಸ್ಮಾರ್ಟ್ ಅನ್ ಹಫ್ ಟು ಮೇಕ್ ಶೋರ್ ದಟ್ ಆ ಸಿನಿಮಾಗೆ ಒಂದು ಬೆಳಕು ಸಿಗಬೇಕು ಅನ್ನೋದು.